ಎಲ್ಲರಿಗೂ ನಮಸ್ಕಾರ ಈ ಆಲ್ಫಾ ಸ್ಟೇಟ್ ಅಲ್ಲಿ ಏನೇನು ಕಂಡೀಷನ್ಸನ್ನು ಇಟ್ಕೋಬೇಕು ಅನ್ನೋದನ್ನು ನಾವು ನೋಡ್ತಾ ಇದ್ವಿ ಸೊ ಇದನ್ನು ಯಾರು ಮಾಡಬೇಕು ಯಾವಾಗ ಮಾಡಬೇಕು ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋಣ ಇದನ್ನು ಯಾರು ಮಾಡಬೇಕು ಅಂದರೆ ಯಾರು ಬೇಕಾದರೂ ಮಾಡ್ಬೋದು ಸೊ ಆರೋಗ್ಯ ಸರಿ ಇಲ್ದವ್ರು ಮಾಡಬೇಕು ಮಾಡಬಾರ್ದು ಮಾಡಬೇಕು ಆರೋಗ್ಯ ಸರಿ ಇದ್ದವ್ರು ಮಾಡಬೇಕು ಮಾಡಬಾರ್ದು ಮಾಡಬೇಕು ಗರ್ಭಿಣಿ ಸ್ತ್ರೀಯರು ಮಾಡಬೇಕೋ ಮಾಡಬಾರ್ದು ಮಾಡಬೇಕು ಯಾರು ಬೇಕಾದರೂ ಇದನ್ನು ಅನುಸರಿಸ್ಬೋದು ಈಗ ನೋಡಿ ಫಾರ್ ಎಕ್ಸಾಂಪಲ್ ನಿಮಗೆ ಆರೋಗ್ಯ ಸರಿ ಇಲ್ಲದರಿಗೆ ಮೊದಲೇ ಹೇಳಿಬಿಟ್ಟಿರ್ತಾರೆ ಡಾಕ್ಟ್ರು ಸ್ವಲ್ಪ ರೆಸ್ಟ್ ಮಾಡಿ ಅಂತ ನೋಡಿ ಇವಾಗ ನೀವು ಮೆಡಿಸಿನ್ಗಿಂತ ಹೆಚ್ಚು ಚೆನ್ನಾಗಿ ಕೆಲಸ ಮಾಡೋದು ಯಾವುದು ಅಂದರೆ ರೆಸ್ಟ್ ಸೊ ಆದರೆ ರೆಸ್ಟನ್ನು ಹೇಗೆ ಮಾಡಬೇಕು ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ ಮಲ್ಕೊಳ್ಳದೆ ರೆಸ್ಟ್ ಅಂತ ಅಂದ್ಕೊಂಡಿದ್ದಾರೆ ನೀವು ಅದಕ್ಕಿಂತ ಈ ಸಾಧನೆಯನ್ನು ಮಾಡಿದ್ರೆ ನೀವು ಬೇಗ ಗುಣ ಆಗ್ತೀರಾ ಖಾಯಿಲೆ ಹೆಂಗೆ ಅಂದರೆ ಇಂಪ್ಯೂರಿಟೀಸ್ ಎಲ್ಲ ಜಾಸ್ತಿಯಾಗಿ ರೆಸ್ಟ್ ಅಂಡ್ ಪವರೆಲ್ಲ ಕಡಿಮೆ ಆಗಿಬಿಟ್ಟು ಕಾಯಿಲೆ ಆಗಿರುತ್ತೆ ಸೊ ಹಾಗಾದರೆ ಈ ರೆಸ್ಟ್ಫುಲ್ ಸ್ಟೇಟಿಂದ ನಿಮ್ಗೆ ಏನು ಸಿಗುತ್ತೆ ಅಂದರೆ ಜಾಸ್ತಿ ಜಾಸ್ತಿ ಬೇಗ ಬೇಗ ನಿಮಗೆ ಎನರ್ಜಿ ಬಂದುಬಿಟ್ಟು ಅದು ಪ್ಯೂರಿಫಿಕೇಶನ್ ಬೇಗ ನಡೆಯುತ್ತೆ ಸೊ ಅದಕ್ಕೆ ನೀವು ಕೂತ್ಕೊಂಡೇ ಮಾಡಬೇಕಂತ ಒಳಗೆ ಅಂತ ಏನಿಲ್ಲ ನೀವು ಹಾಗೆ ಮಲ್ಕೊಂಡಿದ್ದಂಗ್ಲೆ ಸ್ವಲ್ಪ ಹಾಗೆ ಎಷ್ಟು ಸಾಧ್ಯನೋ ಅಷ್ಟು ಕುತ್ಕೊಂಡ್ಬಿಟ್ಟು ಈ ಸ್ಥಿತಿಯನ್ನು ನೀವು ಮಾಡಿಕೊಂಡು ಮತ್ತೆ ನೀವು ಮಲ್ಕೋಬೋದು ಓಕೆ ಇದು ತುಂಬ ತುಂಬ ಇಂಪಾರ್ಟೆಂಟ್ ಸೊ ಅದೇ ಥರ ನೀವು ಈ ಥರ ಸಾಧನೆಯನ್ನು ಮಾಡಿದರೆ ಏಳೆಂಟು ದಿವಸದಲ್ಲಿ ನಿಮ್ಮ ಕಾಯಿಲೆ ಹೋಗುವಂಥದ್ದು ಒಂದು ದಿವಸ ಎರಡು ದಿವಸದಲ್ಲೇ ಅದು ಬೇಗ ಹೋಗಲಿಕ್ಕೆ ಶುರುವಾಗ್ಬಿಡುತ್ತೆ ಆದಷ್ಟು ಬೇಗ ಹೋಗ್ಬಿಡುತ್ತೆ ಸೊ ಅದೇ ಥರ ನೀವು ಜಾಬ್ ಮಾಡ್ತಾಯಿದಿರಿ ಮಾಡಬೇಕು ಮಾಡಬಾರ್ದು ಜಾಬ್ ಮಾಡೋರು ಕೂಡ ಮಾಡಬೇಕು ಓಕೆ ಈಗ ಮಧ್ಯಾಹ್ನ ಮಾಡಬೇಕು ಮಾಡಬಾರ್ದು ಮಧ್ಯಾಹ್ನನೂ ಮಾಡಬೇಕು ತುಂಬ ಇಂಪಾರ್ಟೆಂಟು ಏ ಒಂದು ಸಾರಿ ಮಾಡಿದ್ರೆ ಸಾಕಾಗಲ್ಲೇನ್ರಿ ಅಂತ ತುಂಬ ಜನ ಕೇಳ್ತಾರೆ ಓಕೆ ಎಷ್ಟು ಮಾಡಿದರೂ ನಡೆಯುತ್ತೆ ಎಷ್ಟು ಮಾಡಲಿದ್ರೂ ನಡೆಯುತ್ತೆ ನೀವು ವಿಶೇಷವಾಗಿರ್ತಕ್ಕಂಥ ಸಾಧಕರಾಗಬೇಕು ವಿಶೇಷವಾಗಿರ್ತಕ್ಕಂಥ ಒಬ್ಬ ಪ್ರತಿಭೆ ಆಗಬೇಕು ಅಂದಾಗ ನೀವು ಇದನ್ನು ಜಾಸ್ತಿ ಅನುಸರಿಸಬೇಕಾಗುತ್ತೆ ಏನು ನಿಮ್ಮ ಜೀವನವನ್ನೇ ಸೊ ನಾವು ಆ ಥರ ಮಾಡ್ಕೋಬೇಕಾಗುತ್ತೆ ಆದರೆ ಜೀವನವನ್ನೇ ಆ ಥರ ಮಾಡ್ಕೋಬೇಕಾದ್ರೆ ಜೀವನದೊಳಗೆ ಇದು ಹೇಗಿರಬೇಕು ಅನ್ನೋದನ್ನು ನಂತರದ ಹಂತದಲ್ಲಿ ನಾವು ನೋಡೋಣ ಸೊ ಈಗ ಮಧ್ಯಾಹ್ನ ನೋಡಿ ನಿಮಗೆ ಏನೋ ಒಂದಷ್ಟು ಊಟ ಮಾಡಲಿಕ್ಕೆ ಸಮಯ ಸಿಕ್ಕಿರುತ್ತೆ ಒಂದು ಹತ್ತು ನಿಮಿಷ ನೀವು ಅಲ್ಲಿ ಕುಳಿತುಕೊಂಡ್ರು ಸಾಕು ಬೇಕಾದಷ್ಟು ನಿಮಗೆ ಕೆಲಸ ಆಗುತ್ತೆ ಸಂಜೆ ಮನೆಗೆ ಬರ್ತೀರ ಮನೆಗೆ ಬಂದ ತಕ್ಷಣ ಸ್ವಲ್ಪ ಕೈ ಕಾಲು ಮುಖ ತೊಳ್ಕೊಂಡು ಸೊ ಈ ಸ್ಥಿತಿಯನ್ನು ಅನುಭವಿಸಿ ಇನ್ನು ಕೆಲವು ಸ್ಟ ಸ್ಟೂಡೆಂಟ್ಸ್ ಇರ್ತಾರೆ ಓದ್ತಾ ಇರ್ತಾರೆ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ಸ್ಪರ್ಧಾತ್ಮಕವಾಗಿ ಅವರು ಪ್ರಿಪೇರ್ ಆಗಬೇಕಾಗುತ್ತೆ ಈವನ್ ರಾತ್ರಿ ಊಟ ಆದಮೇಲೆ ಕೂಡ ಒಂದು ತಾಸು ಎರಡು ತಾಸು ಬಿಟ್ಬಿಟ್ಟು ಈ ಸಾಧನೆಯನ್ನು ಮಾಡ್ಬೋದು ಒಂದು ಏನು ನಡೆಯುತ್ತೆ ನಡೀತಂದರೆ ನಿಮಗೆ ಯೂಶ್ವಲ್ ಆಗಿ ಹತ್ತು ಹನ್ನೊಂದು ಗಂಟೆಗೆ ನಿಮಗೆ ನಿದ್ದೆ ಬರುವಂಥ ಸ್ಥಿತಿ ಏನಾಗ್ಬಿಡುತ್ತೆ ಅಂದರೆ ನಿಮಗೆ ಒಂದೂವರೆ ಎರಡು ಗಂಟೆ ತನಕ ನಿದ್ದೆ ಈ ಥರ ಕಾಡದೆ ಸುಮ್ಮನೆ ಆರಾಮಾಗಿ ನೀವು ಅಭ್ಯಾಸವನ್ನು ಮಾಡ್ಬೋದು ಸೊ ಯಾಕೆಂದರೆ ಸುಮಾರು ಏಳೆಂಟು ತಾಸು ಮಲ್ಕೊಂಡಾಗ ಎಷ್ಟು ನಿಮಗೆ ರೆಸ್ಟ್ ಫುಲ್ ಸ್ಟೇಟ್ ಸಿಗುತ್ತೆ ಈ ಅಲ್ಪ ಸ್ಟೇಟಿಂದ ಅದಕ್ಕಿಂತ ಹೆಚ್ಚು ಗಾಢವಾಗಿರ್ತಕ್ಕಂಥ ರೆಸ್ಟ್ ನಿಮಗೆ ಸಿಗಲಿಕ್ಕೆ ಶುರುವಾಗುತ್ತೆ ನಿದ್ದೆಯಿಂದ ಆಗದೇ ಇರೋಂಥ ಕೆಲಸ ಇವಾಗ ಈ ಸ್ಟೇಟಿಂದ ನಿಮಗೆ ಆಗಲಿಕ್ಕೆ ಶುರು ಆಗುತ್ತೆ ತುಂಬ 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 ಇಂಪಾರ್ಟೆಂಟ್ ಸೊ ಈ ಅಲ್ಪ ಸ್ಟೇಟಲ್ಲಿ ಓದಂಗೆಲ್ಲ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಬರಲಿಕ್ಕೆ ಶುರುವಾಗ್ಬಿಡುತ್ತೆ ಸೊ ಅದಕ್ಕೆ ಇದು ಸ್ಟೂಡೆಂಟ್ಸಿಗೆ ಒಳ್ಳೆಯದು ನೌಕರಿ ಮಾಡೋರಿಗೆ ಒಳ್ಳೆಯದು ಯಾರಿಗೆ ಸಮಯನೇ ಇಲ್ಲ ಅಂತಾರೆ ಅವರಂತೂ ಇದನ್ನು ಮಾಡಲೇಬೇಕು ಯಾಕೆಂದರೆ ಅವರಿಗೆ ಇದು ಬಹಳ ಕಡ್ಡಾಯವಾಗಿದೆ ಇಲ್ಲ ಅಂತೇಳಿದ್ರೆ ಅವ್ರ ಹೆಲ್ತ್ ಕೆಟ್ಟೋಗುತ್ತೆ ಅವ್ರ ಮನಸ್ಸು ಕೆಟ್ಟೋಗುತ್ತೆ ಸೈಕೋ ಡಿಸಾರ್ಡರ್ಸ್ ಅಂತ ಏನು ಕರಿತೀವಿ ಮನೋ ಮನೋರೋಗಗಳಂತ ಏನು ಕರಿತೀವಿ ಅವು ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ ಸೊ ಅವೆಲ್ಲ ಆಗಬಾರ್ದು ಅಂದರೆ ಈ ಸಾಧನೆಯನ್ನು ಮಾಡಬೇಕು ಗರ್ಭಿಣಿ ಸ್ತ್ರೀಯರು ಮಾಡಬೇಕು ಮಾಡಬಾರ್ದು ಅಂದರೆ ಅವರು ಕೂಡ ಮಾಡಬೇಕು ಯಾಕೆ ಅಂತೇಳಿದ್ರೆ ಡಾಕ್ಟರ್ಸ್ ಹೇಳಿರ್ತಾರೆ ನೋಡಿ ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಅಂತ ಸೊ ಅವ್ರು ಆ್ಯಕ್ಚುಲಿ ಮಾಡ್ತಾಯಿದ್ರೆ ಏನಾಗುತ್ತೆ ಅಂದರೆ ಈ ಪ್ರಪಂಚಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಮಗುವನ್ನು ಅವರು ಕೊಡೋ ಅಂಥ ಸಾಮರ್ಥ್ಯ ಬಂದ್ಬಿಡುತ್ತೆ ಅದು ತುಂಬ ತುಂಬ ಇಂಪಾರ್ಟೆಂಟ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಸೊ ಈ ಥರ ಎಲ್ಲರೂ ಕೂಡ ಇದನ್ನು ಮಾಡ್ಬೋದು ಈಗ ತುಂಬ ದಣಿವಿದ್ರೆ ತುಂಬ ಕಾಯಿಲೆ ಇದ್ದರೆ ನೀವು ಆ್ಯಕ್ಚುಲಿ ಪ್ರಾಣಾಯಾಮ ಬಿಡ್ಬೋದು ಅಥವಾ ಆಸನಗಳನ್ನು ಮಾಡೋದು ಬಿಡ್ಬೋದು ವಾಕಿಂಗ್ ಬಿಡ್ಬೋದು ಜಾಗಿಂಗ್ ಬಿಡ್ಬೋದು ಅಥವಾ ನೀವು ಜಿಮ್ಮಿಗೆ ಹೋಗೋದು ಬಿಡ್ಬೋದು ಆದರೆ ಈ ಒಂದು ಸ್ಥಿತಿಯನ್ನು ನೀವು ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು ಇದಕ್ಕೆ ಬಾಂಡೇಜಸ್ ಲಿಮಿಟೇಷನ್ಸ್ ಅನ್ನೋದೇ ಏನೂ ಇಲ್ಲ ಸೊ ಅದಕ್ಕೋಸ್ಕರ ಇದು ಎಲ್ಲ ನೀವು ಏನು ಇದ್ದೀರಾ ನೀವು ಎಲ್ಲಿದ್ದೀರಾ ಯಾವ ಸ್ಥಿತಿಯಲ್ಲಿದ್ದೀರಾ ಆ ಎಲ್ಲ ಸ್ಥಿತಿಯನ್ನು ಇನ್ನೂ ಸ್ವಲ್ಪ ನಿಮಗೆ ಚೆನ್ನಾಗಿ ಮಾಡಲಿಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಆರೋಗ್ಯವನ್ನು ತಂದುಕೊಡಲಿಕ್ಕೆ ಈ ಸ್ಥಿತಿ ತುಂಬ 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 ಹೆಲ್ಪ್ ಮಾಡುತ್ತೆ ಓಕೆ ನೀವು ಓದಲಿಕ್ಕೂ ಹೆಲ್ಪ್ ಆಗುತ್ತೆ ಮೆಮೊರೈಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಮೆಮೊರಿ ಸಿಕ್ಕಾಬಟ್ಟೆ ಅದು ಇಂಪ್ರೂವ್ ಆಗಲಿಕ್ಕೆ ಆಗುತ್ತೆ ಅಲ್ಫಾ ಸ್ಟೇಟ್ ಅಂದರೆ ಇದು ತುಂಬ ಜೀನಿಯಸ್ ಸ್ಟೇಟ್ ಈ ನಿಮಗೆ ಎಲ್ಲ ಸಾಧನೆಯನ್ನು ಇದು ಎಲ್ಲ ಫಲಿತಾಂಶವನ್ನು ಕೊಡ್ತಕ್ಕಂಥ ಒಂದು ಸ್ಥಿತಿ ಸೊ ಹಾಗಾದರೆ ಇದನ್ನು ಎಲ್ಲೆಲ್ಲಿ ಮಾಡಬೇಕು ಎಲ್ಲಿ ಬೇಕಾದರೂ ಮಾಡ್ಬೋದು ಓಕೆ ಬಸ್ಸಲ್ಲಿ ಹೋಗ್ತಾ ಇರ್ತೀರ ಕುಳಿತುಕೊಂಡಿರ್ತೀರಾ ಎಸ್ ಮಾಡ್ಬೋದು ನಿಂತ್ಕೊಂಡೇ ಮಾಡಲಿಕ್ಕಾಗಲ್ಲ ಇನ್ಷಿಯಲ್ ಸ್ಟೇಜಲ್ಲಿ ನಿಂತ್ಕೊಂಡು ಮಾಡಲೂಬಾರ್ದು ಸೊ ಹೀಗೆ ನೀವು ಕೂತ್ಕೊಂಡು ನೀವು ಕುತ್ಕೊಳ್ಳಿಕ್ಕೆ ಸ್ವಲ್ಪ ಜಾಗ ಸಿಕ್ಕಿದರೆ ಹಾಗೆ ಕುತ್ಕೊಂಡು ನೀವು ಆ ಸ್ವಲ್ಪ ಅಲಗಾಡ್ತಿರುತ್ತೆ ಬಾಡಿ ಪರವಾಗಿಲ್ಲ ಇಟ್ಸ್ ಓಕೆ ಓಕೆ ಹದಿನೈದು ನಿಮಿಷ ಆಗೋ ಬದಲು ಇಪ್ಪತ್ತು ನಿಮಿಷ ಆಗ್ಬೋದು ಈಗ ನೋಡಿ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಈ ಪ್ರಯಾಣ ಮಾಡಿ ಬಂದಮೇಲೆ ಅಯ್ಯಪ್ಪ ಸುಸ್ತು ಅಂತ ಮಲ್ಕೊಳ್ತಾರೆ ಆದರೆ ನೀವು ಈ ಸಾಧನೆಯನ್ನು ಮಾಡ್ಕೊಂಬಂದರೆ ನಿಮಗೆ ಸುಸ್ತಿನ ಅನುಭವನೇ ಆಗೋದಿಲ್ಲ ನೇರವಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ಜಾಯಿನ್ ಆಗ್ಬೋದು ಸೊ ಈಗ ನಿಮಗೆ ಸುಸ್ತಾಗಿನೂ ನೀವು ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂದರೆ ಖಾಯಿಲೆ ಬರುತ್ತೆ ಆದರೆ ನಿಮಗೆ ಈ ಸ್ಥಿತಿಯಿಂದ ನೀವು ವರ್ಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಈ ಥರದ ಕಾಯಿಲೆ ಡ್ಯಾಮೇಜಸ್ ಬರೋದೇ ಇಲ್ಲ ಓಕೆ ಸೊ ಅದಕ್ಕೆ ಪ್ರಯಾಣ ಮಾಡಿದಾಗೂ ಕೂಡ ಮಾಡ್ಬೋದು ಆಮೇಲೆ ಇದನ್ನು ತುಂಬ ಲೇಟಾದರೆ ಮಾಡಬೇಕು ಮಾಡಬಾರ್ದು ಊಟ ಬಿಟ್ಟಿರೋ ಅಡ್ಡಿ ಇಲ್ಲ ಮಾಡಬೇಕು ಸಮಯ ಸಿಕ್ಕಾಗೆಲ್ಲ ಮಾಡಲಿಕ್ಕೆ ನೀವು ಅವಕಾಶವನ್ನು ಮಾಡ್ಕೊಳ್ಳೋದು ಬೆಸ್ಟು ಓಕೆ ಸೊ ಎನಿ ಹೌ ಇದನ್ನು ನೀವು ಆಚರಣೆಯಲ್ಲಿ ಇಟ್ಕೋಬೋದು ಹಾಗಾದ್ರೆ ಮಕ್ಕಳು ಮಾಡಬೇಕು ಮಕ್ಕಳು ಮಾಡಬೇಕು ದೊಡ್ಡವರು ಮಾಡಬೇಕು ವಯಸ್ಕರರು ಮಾಡಬೇಕು ಸೊ ಕೊನೆಗೆ ಲಾಸ್ಟ್ ಬ್ರೆತ್ ಇದೆ ಅಂದರೂ ಕೂಡ ಮಾಡ್ಬೋದು ಏನೂ ವರೆ ಮಾಡೋ ಅವಶ್ಯಕತೆ ಇಲ್ಲ ಯಾರಿಗೂ ಇದು ಬಾಂಡೇಜಸ್ ಇಲ್ಲ ಯಾವಾಗ ಬೇಕಾದರೂ ಮಾಡ್ಬೋದು ನೆಂಟರು ಮನೆಗೆ ಹೋಗಿರ್ತೀವಿ ಅಲ್ಲಿ ಮಾಡಬೇಕು ಮಾಡಬಾರ್ದು ಅಂದರೆ ಅಲ್ಲಿ ಮಾಡಬೇಕು ಇದು ನಿಮ್ಮದೊಂದು ಸಂಸ್ಕೃತಿ ಇದೊಂದು ಸಂಸ್ಕಾರ ಇದು ಸೊ ಈ ಥರ ಸಂಸ್ಕಾರಗಳನ್ನ ನೀವು ಎಲ್ಲಿ ಬೇಕಾದರೂ ಇದನ್ನು ಮಾಡ್ಬೋದು ಅವ್ರಿಗೂ ಕೂಡ ಇನ್ಸ್ಪೈರ್ ಆಗುತ್ತೆ ಅವರು ಇದನ್ನು ನೋಡ್ತಾರೆ ಓಹೋ ಈ ಮನುಷ್ಯ ಯಾವಾಗಲೂ ಖುಷಿಯಾಗಿರ್ತಾರೆ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಸೊ ಹಾಗಾದರೆ ಅವರು ಸಹ ಸಾಧನೆಯನ್ನು ಮಾಡ್ತಿದ್ದಾರೆ ನಾವು ಯಾಕೆ ಆ ಸಾಧನೆಯನ್ನು ನಾ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅವರು ಕೂಡ ಅದನ್ನು ಅನುಸರಿಸಲಿಕ್ಕೆ ಶುರು ಮಾಡ್ತಾರೆ ಹಾಗಾದರೆ ಒಂದು ವಿಶೇಷವಾಗಿರ್ತಕ್ಕಂಥ ಈ ದುಡ್ಡು ಕೊಡೋದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚು ಏನಪ್ಪ ಅಂದರೆ ಈ ಸಂಸ್ಕಾರಗಳನ್ನು ಕೊಡೋದು ಹೊಸ ಸಂಸ್ಕೃತಿಯನ್ನು ಪರಿಚಯ ಮಾಡ್ಕೊಳ್ಳೋದು ಏನು ಸಂಸ್ಕೃತಿ ಇದು ಅಂತ ಹೇಳಿದರೆ ಯಾವುದು ಸಂಸ್ಕೃತಿ ಅಂದರೆ ಯಾವ ಆಚರಣೆಯಿಂದ ನಿಮಗೆ ಶಾಂತಿ ಸಮಾಧಾನ ಆರೋಗ್ಯ ಆನಂದ ಎಲ್ಲದೂ ಜಾಸ್ತಿ ಆಗ್ತಿದೆ ಅದು ಒಂದು ವಿಶೇಷವಾಗಿರ್ತಕ್ಕಂಥ ಸಂಸ್ಕೃತಿ ಇದು ಯಾರಿಗೆ ಬೇಕು ಅಂದರೆ ಜಗತ್ತಿನ ಎಲ್ಲರಿಗೂ ಬೇಕಾಗಿದೆ ಸೊ ಆ ಸ್ಥಿತಿಯನ್ನು ನೀವು ಬಹುಶಃ ಎಲ್ರಿಗೂ ಕೊಡುವಂಥ ಒಂದು ಶಕ್ತಿ ನಿಮಗೂ ಬರಲಿ ಅಂತೇಳಿ ನಾನು ನಿಮಗೆ ಹಾರೈಸ್ತಾ ಇದ್ದೀನಿ ರೈಟ್ ಸೊ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂಥೇಳಿದ್ರೆ ಇಲ್ಲಿ ತಪ್ಪು ಏನಾಗ್ಬೋದು ಅಂದರೆ ಏನಾದರೂ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತೀವಲ್ಲ ಅದೊಂದೇ ಇಲ್ಲಿ ತಪ್ಪಾಗ್ಬೋದು ಏನಾದರೂ ಮಾಡಲಿಕ್ಕೆ ನಾವು ಟ್ರೈ ಮಾಡ್ದಂಗೆ ಇರೋದೇ ಈ ಅಲ್ ಫಸ್ಟ್ ಸೊ ಹಾಗಾದರೆ ಇದನ್ನೇನು ತಾಸು ಮಾಡಬೇಕಾಗಿಲ್ಲ ಇದು ಸ್ವಲ್ಪ ಸಮಯ ಮಾಡಿದ್ರೆ ಸಾಕು ಸ್ವಲ್ಪ ಸಮಯ ದಿನದಲ್ಲಿ ಒಂದು ಸ್ವಲ್ಪ ಸಮಯ ಒಂದು ಮೂರು ಸಮಯ ಓಕೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಇದಕ್ಕೆ ಎಂಥ ಅಂದರೆ ಈ ಪರಿವರ್ತನೆ ಆಗೋಂಥ ಕಾಲಗಳು ಸೊ ಬೆಳಗ್ಗೆ ಹೋಗಿ ಅದು ರಾತ್ರಿ ಹೋಗಿ ಬೆಳಗ್ಗೆ ಆಗ್ತಾ ಇರುತ್ತೆ ಬೆಳಕರಿತಾ ಇರುತ್ತೆ ಸಾ ಸಮಯ ಸೂರ್ಯ ಉದಯ ಆಗುವಂಥ ಸಂದರ್ಭ ಆಮೇಲೆ ಸೂರ್ಯ ನಡುನತ್ತಿಯ ಮೇಲೆ ಬಂದಾಗ ಸೂರ್ಯ ಅಸ್ತ ಆಗುವಂಥ ಸಂದರ್ಭ ಈ ಮೂರು ಸಮಯಗಳು ನೈಸರ್ಗಿಕವಾಗಿ ನಮಗೆ ಅವು ನಮಗೆ ಸ್ಫೂರ್ತಿಯುತವಾಗಿರ್ತವೆ ಸ್ವಲ್ಪ ಕ್ರಿಯೇಟಿವ್ ಆಗಿರ್ತವೆ ಸಾ ಸಮಯಗಳು ನಾವು ಇದನ್ನು ಸಂಧ್ಯಾಕಾಲಗಳು ಅಂತ ಕರಿತೀವಿ ಈ ಸಮಯಗಳೇನಿದೆ ಈ ಸಮಯಗಳನ್ನು ಅಳವಡಿಸ್ಕೊಂಡ್ರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಆದರೆ ಆ ಸಮಯ ಬರಲಿ ಅಂತ ನಾವು ವೆಯ್ಟ್ ಮಾಡಬಾರ್ದು ನಮಗೆ ಏನಪ್ಪ ಅಂದರೆ ಆ ನಾಲ್ಕು ಕಂಡೀಷನ್ಸ್ ನಾಲ್ಕು ಕಂಡೀಷನ್ಸ್ ಸೆಟ್ ಆಯ್ತಪ್ಪ ಅಂದರೆ ಇದು ಸ್ವ ಆಟೋಮೆಟಿಕ್ಕಾಗಿ ನಡೆಯುತ್ತೆ ಹಸಿವಾಗಿರೋದು ದಣಿವಿರೋದು ಅಪೇಕ್ಷೆ ಇಲ್ಲದೆ ಇರೋದು ಸಂಬಂಧ ಇಲ್ಲದೆ ಇರೋದು ಈ ನಾಲ್ಕು ಕಂಡೀಷನ್ಸ್ ತುಂಬ ಇಂಪಾರ್ಟೆಂಟ್ ಹೊರತು ಈ ಸಮಯ ಅದರ ಜೊತೆಗಿದ್ದರೆ ಇನ್ನೂ ಸ್ವಲ್ಪ ಪರಿಣಾಮಕಾರಿಯಾಗಿರುತ್ತೆ ಸೊ ಇಷ್ಟನ್ನು ಅಳವಡಿಸ್ಕೊಂಡು ನೀವು ಈ ಸ್ಥಿತಿಗೆ ಹೋಗ್ಬೋದು ಇನ್ನು ನಾವು ಯೋಚನೆಗಳ ಜೊತೆಗೆ ಬರುವಂಥ ಯೋಚನೆಗಳ ಜೊತೆಗೆ ಹಾಗಾದರೆ ಹೇಗಿರಬೇಕು ಅನ್ನೋದನ್ನು ನೋಡೋಣ ಈಗ ನೋಡಿ ಒಂದು ಯಾರ್ದಾದ್ರೂ ಮನೆಗೆ ಹೋದಾಗ ಯಾರೊಬ್ಬರು ಮನೆ ನಮ್ಮ ಮನೆಗೆ ಬಂದಾಗ ಅವ್ರಿಗೆ ಭಾಳಷ್ಟು ನಾವು ಒತ್ತು ಕೊಟ್ಟಿವೆ ಅಂತ ತಿಳ್ಕೊಳ್ಳಿ ಪಾಪ ಅವರೇನೋ ಬೇರೆ ಒಂದು ಕೆಲಸಕ್ಕೆ ಬಂದಿರ್ತಾರೆ ನಮ್ಮ ಮನೇಲಿ ಉಳ್ಕೊಂಡು ಆ ಕೆಲಸ ಆಗಬೇಕಾಗಿರುತ್ತೆ ಅವ್ರಿಗೆ ಬಂದ ತಕ್ಷಣ ಅವರಿಗೆ ಕಿರಿಕಿರಿ ಆಗೋ ಥರ ನಾವು ನಡ್ಕೋಬೋದು ಒಂದೇನಪ್ಪ ಅಂದರೆ ಮೊದಲಿಗೆ ಬಂದ ತಕ್ಷಣ ಅವ್ರನ್ನ ಎರ ಬೇರೆ ಅವರಿಗೆ ರಿಯಾಕ್ಟ್ ಮಾಡೋದು ಯಾಕೆ ಬಂದಿರಿ ಹಾಗೆ ಬಂದಿರಿ ಹೀಗೆ ನಮಗೂ ನಿಮಗೆ ಸಂಬಂಧ ಇಲ್ಲ ಈ ಥರದ್ದು ವರ್ತನೆಯೂ ಮಾಡ್ಬೋದು ಇನ್ನೊಂದು ಹೇಗೆ ಅಂದರೆ ತುಂಬ ಅತಿಯಾಗಿ ಅವ್ರಿಗೆ ಟ್ರೀಟ್ ಮಾಡೋದು ಯಾಕೆ ಅಯ್ಯೋ ಒಬ್ಬರೇ ಬಂದುಬಿಟ್ರೆ ಯಾಕೆ ಎಲ್ಲರೂ ಕರ್ಕೊಂಡು ಬರಬೇಕಾಯಿತು ನೀ ಯಾಕೆ ಒಬ್ಬರು ಬಂದಿರಿ ನಿಮ್ಮ ನಿಮ್ಮ ಕೆಲಸ ಎಲ್ಲ ರಜಾ ಹಾಕಿ ಅವ್ರಿಗೆ ಪದೇ 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 ಹಿಂಗೆ ಕೇಳ್ಕೊತಿದ್ರೆ ಅವ್ರು ಏನು ಮಾಡ್ತಾರೆ ಮತ್ತೆ ಉಳ್ದವ್ರನ್ನೆಲ್ಲ ಫೋನ್ ಮಾಡಿ ಕರೆಸ್ತಾರೆ ಭಾಳ ಕರೀತದರೆ ನೀವು ಬನ್ನಿ ಅಪ್ಪ ಒಬ್ಬರು ಬರೋದ್ರ ಜೊತೆ ಉಳಿದೋರೆಲ್ಲ ಬರ್ತಾರೆ ಆವಾಗ ಮತ್ತೆ ನೀವು ಕಿರಿಕಿರಿ ಶುರುವಾಗುತ್ತೆ ಮತ್ತು ನೀವು ಯಾವಾಗ ಹೋಗ್ತೀರಾ ಯಾವಾಗ ಹೋಗ್ತೀರಾ ಅಂತ ಕೇಳ್ಕೊತ ಕೂತ್ಕೊಳ್ಳೋದು ಸೊ ಇದು ತುಂಬ ತಪ್ಪ ತಪ್ಪು ಆಗಿರ್ತಕ್ಕಂಥ ಒಂದು ಕಾರ್ಯ ಸೊ ಆ ಥರದ ಕಾರ್ಯಗಳಲ್ಲಿ ನಾವು ಹೇಳಿಬಾರ್ದು ಅತಿಯಾಗಿ ಯಾವುದನ್ನು ಮಾಡಬಾರ್ದು ಓಕೆ ಅತಿಯಾಗಿ ನಾವು ಲಕ್ಷ್ಯವನ್ನು ಕೊಡಬಾರ್ದು ಬರೋಂಥ ಯೋಚನೆಗಳಿಗೆ ಸೊ ಬರ್ತಾ ಇರುತ್ತೆ ಅದು ಹೋಗ್ತಾ ಇರುತ್ತೆ ಅಷ್ಟೇ ಈಗ ನೋಡಿ ಪಕ್ಕದ ಮನೆಯವರು ಮನೆಗೆ ಬಂದಿದ್ದಾರೆ ಒಂದು ಪೇಪರು ಏನೇಸ್ಕೊಳ್ಳಿಕ್ಕೆ ಬಂದಿದ್ದಾರೆ ನಾವು ಪೇಪರ್ ಕೊಟ್ಟರೆ ಆ ಕೆಲಸ ಮುಗಿದೋಗ್ಬಿಡ್ತು ನೀವು ಅವ್ರು ಬಂದ ತಕ್ಷಣ ಬನ್ನಿ ಅಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಹೀಗೆ ಕೂತ್ಕೊಳ್ಳಿ ಹಾಕಿ ಕೂತ್ಕೊಳ್ಳಿ ಓಕೆ ಅವ್ರಿಗೆ ಕಿರಿಕಿರಿ ಆಗತ್ತಾರ ನೀವು ಟ್ರೀಟ್ ಮಾಡೋದು ಮತ್ತು ಅವ್ರು ಕೂತ್ಕೊಂಡ್ಮೇಲೆ ಅವ್ರಿಗೆ ಪೇಪರ್ ಕೊಡೋ ಬದ್ಬಿಟ್ಟು ನೀವು ಅದನ್ನು ತಿನ್ನಿ ಇದನ್ನು ತಿನ್ನಿ ಹಾಗೆ ಈಗ ಅಂದು ಏನೋ ಒಂದು ಮಾಡಿಕೊಡ್ತೀರಾ ಆಮೇಲೆ ಮಾಡಿಕೊಟ್ಟ ಮೇಲೆ ಟೀ ಕುಡಿರಿ ಕಾಫಿ ಕುಡಿರಿ ಏನೋ ಅವ್ರಿಗೆ ಬ್ಯಾ ಬೇ ಬೇಡ ಬೇಕೋ ಏನೋ ಒಟ್ಟು ಮಾಡಿಕೊಡ್ತೀರಾ ಅದು ಎಲ್ಲ ಆದಮೇಲೆ ನೀವು ಪೇಪರ್ ಕೊಡ್ತೀರಾ ಸೊ ಅವರು ನೆಕ್ಸ್ಟು ಪ್ರತಿ ದಿವಸ ಇದೇ ಸಮಯಕ್ಕೆ ಬರ್ತಾರೆ ಒಂದು ಏಳೆಂಟು ದಿವಸ ಬರ್ತಾರೆ ಅಂತ ಅವಾಗ ಏನು ಮಾಡ್ತೀರಾ ಅವಾಗ ನೀವೇ ಕೇಳ್ತೀರಾ ಟಿಫಿನ್ ಆಯಿತಾ ಓಕೆ ಬರೀ ಟೀ ಅಷ್ಟೇ ಕೊಡ್ತೀರಾ ಇನ್ನೂ ಮತ್ತು ಏಳೆಂಟು ದಿವಸ ಬಂದರು ಅಂದರೆ ಟೀನೂ ಕೊಡಲ್ಲ ಬರೀ ಪೇಪರ್ ಕೊಡ್ತೀರಾ ಕೊನೆಗೆ ಇನ್ನೂ ಅವ್ರು ಬರಲಿಕ್ಕೆ ಶುರು ಮಾಡಿದ್ರು ರೆಗ್ಯುಲರ್ ಆಗಿ ಅಂದರೆ ನೀವು ಪೇಪರ್ನೂ ತೆಗೆದಿಟ್ಬಿಡ್ತೀರ ನಮ್ಮ ಮನೆಗೆ ಪೇಪರೇ ಬಂದಿಲ್ಲ ಅಂತ ಹೇಳ್ತೀರ ಇದೆಲ್ಲ ಅತಿಯಾದ ವರ್ತನೆಗಳು ಕರೆಕ್ಟ್ ಈ ಥರದ ವರ್ತನೆಗಳನ್ನು ನಾವು ಮಾಡುವ ಅವಶ್ಯಕತೆ ಇಲ್ಲಿ ಇಲ್ಲ ಅಂದರೆ ಭಾಳಷ್ಟು ನಮಗೆ ಯೋಚನೆಗಳ ಕಡೆ ನಮ್ಮ ಗಮನವನ್ನು ಕೊಡೋ ಅವಶ್ಯಕತೆ ಇಲ್ಲ ಸೊ ಹಾಗಾದರೆ ಯೋಚನೆಗಳಂದರೆ ಏನು ಅನ್ನೋದನ್ನು ಸ್ವಲ್ಪ ನಾವು ನೋಡೋಣ ಯೋಚನೆಗಳಂದರೆ ನಮ್ಮ ಇಂದ್ರಿಯಗಳ ಮುಖಾಂತರ ನಮಗೇನೇನೇನೇನು ಗೊತ್ತಾಗುತ್ತೆ ಅದೆಲ್ಲ ಯೋಚನೆಗಳು ಈಗ ಫಾರ್ ಎಕ್ಸಾಂಪಲ್ ಶಬ್ದ ಬಂತು ಅದೊಂದು ಯೋಚನೆ ಸೊ ನಿಮಗೆ ಏನೋ ಒಂದು ಸ್ಮೆಲ್ ಬಂತು ಅದು ಒಂದು ಯೋಚನೆ ಶಬ್ದ ಒಂದು ಯೋಚನೆ ಸ್ಮೆಲ್ ಒಂದು ಯೋಚನೆ ಓಕೆ ಒಂದು ಇಮೇಜ್ ಒಂದು ಯೋಚನೆ ಸೊ ಇದೆಲ್ಲ ಯೋಚನೆಗಳೇ ಈ ಯೋಚನೆಗಳು ಯಾವ ರೂಪದಲ್ಲಾದರೂ ಬರ್ಬೋದು ಅದು ಟೇಸ್ಟ್ ರೂಪದಲ್ಲಿ ಬರ್ಬೋದು ಸ್ಮೆಲ್ ರೂಪದಲ್ಲಿ ಬರ್ಬೋದು ಟಚ್ ರೂಪದಲ್ಲಿ ಬರ್ಬೋದು ಅಥವಾ ನಮ್ಮ ಸೌಂಡ್ ರೂಪದಲ್ಲಿ ಬರ್ಬೋದು ಯಾವುದೋ ಒಂದು ರೂಪದಲ್ಲಿ ಬರ್ಬೋದು ಸೊ ಇವುಗಳ ಜೊತೆಗೆ ಹೇಗಿರಬೇಕು ಅಂತೇಳಿದರೆ ಈ ಮಗುವಿನ ಜೊತೆಗೆ ಯಾವ ಥರ ಇರ್ತೀವಿ ಸೊ ಆ ಥರ ಅವುಗಳ ಜೊತೆಯಲ್ಲೇ ಇರಬೇಕು ಮಗುವಿನ ಜೊತೆಯಲ್ಲಿ ನಾವು ಮೂರು ಥರನಾಗಿರ್ಬೋದು ಒಂದು ತಾಮಸಿಕವಾಗಿ ಇನ್ನೊಂದು ರಾಜಸಿಕವಾಗಿ ಇನ್ನೊಂದು ಸಾತ್ವಿಕವಾಗಿ ಅಂತ ಹೇಳ್ತೀವಿ ಸೊ ಈ ಮಗುವಿನ ಜೊತೆಗೆ ಇರಬೇಕು ಅಂದರೆ ಯಾರೋ ಪಕ್ಕದ ಮನೆ ಮಗುವನ್ನು ನಿಮಗೆ ನೋಡ್ಕೊಳ್ಳಿಕ್ಕೆ ಹೇಳಿದ್ದೇನೆ ಅಂತ ತಿಳ್ಕೊಳ್ಳಿ ನೋಡ್ಕೋಬೇಕಾದ್ರೆ ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋಗೋದು ರಾಜಸಿಕವಾಗಿ ಏಯ್ ಅಲ್ಲಿ ಹೋಗಬೇಡ ಏಯ್ ಇಲ್ಲಿ ಹೋಗ್ಬೇಡ ನೀವು ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ರೆ ಆಟೋಮೆಟಿಕ್ಕಾಗಿ ಯಾರು ಕಂಟ್ರೋಲ್ ಅಂದ್ರೆ ನೀವೇ ಕಂಟ್ರೋಲ್ ಆಗ್ತದಿರಾ ಅದರಿಂದ ಸೊ ಅದಕ್ಕೆ ಬೆಟರ್ ಏನಪ್ಪ ಅಂದರೆ ನೀವು ಅದನ್ನು ಕಂಟ್ರೋಲ್ ಮಾಡ್ದಂಗೆ ನೀವು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಯವನ್ನು ಕೊಡಬೇಕಾಗಿದೆ ಇನ್ನು ತಾಮಸಿಕವಾಗಿ ಟ್ರೀಟ್ ಮಾಡೋದು ಹೆಂಗೆ ಅಂದರೆ ಏನೋ ಕರ್ಮ್ರಿ ಬಿಟ್ಟು ಹೋಗಿಬಿಟ್ಟಾರೆ ಓಕೆ ನೋಡ್ಕೊಳ್ಳೇಬೇಕಲ್ರಿ ಅಂತ ನೋಡ್ಕೊಳ್ಳೋದು ಇದು ತಾಮಸಿಕ ಇನ್ನೊಂದು ಸಾತ್ವಿಕ ಈ ಸಾತ್ವಿಕ ಅಂದರೆ ಏನು ಅಂದರೆ ಮಗು ಮಗುವಿನ ಸ್ವಭಾವನ ಅರ್ಥ ಮಾಡ್ಕೊಳ್ಳೋದು ಮಗುವಿನ ಸ್ವಭಾವ ಏನು ತುಂಟತನ ಮಾಡೋದು ಅದರ ಸ್ವಭಾವ ಅದು ತುಂಟತನ ಮಾಡಬೇಕು ಮಾಡಬಾರ್ದು ತುಂಟುತನ ಮಾಡಬೇಕಂತನೂ ಇಲ್ಲ ಮಾಡಬಾರ್ದು ಅಂತೂ ಇಲ್ಲ ಅಕಸ್ಮಾತ್ ಇದ್ರೆ ಸೊ ನೀವು ಅದನ್ನು ಸ್ವಲ್ಪ ತಿರುಗಿಸ್ತೀರ ಅಷ್ಟೇ ಈಗ ತಿರುಗಿಸಿರ್ತೀರಾ ಸೊ ತಿರ್ಗಿದ ತಕ್ಷಣ ಅದೇನು ಮಾಡುತ್ತೆ ಮಗು ತಿರುಗ್ಕೊಳ್ಳುತ್ತೆ ಮತ್ತು ನೀವೀಗೇನೋ ಕೆಲಸ ಮಾಡ್ತೀರ ಮತ್ತು ಅದು ಮಾಡಲಿಕ್ಕೆ ಶುರು ಮಾಡುತ್ತೆ ಅವಾಗ ಮತ್ತೆ ತಿರುಗಿಸ್ಕೊಳ್ಳೋದು ಸೊ ಮಗುವಿನ ಸ್ವಭಾವ ನಿಮಗೆ ಗೊತ್ತಾದ ಮೇಲೆ ನಿಮಗೆ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ ಹಾಗೆ ಯೋಚನೆಗಳ ಸ್ವಭಾವ ನಿಮಗೆ ಗೊತ್ತಾದರೆ ನಿಮಗೆ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ ಭಾಳಷ್ಟು ಜನ ಹೇಳ್ತಾರೆ ನಮಗೆ ತುಂಬ ಕೆಟ್ಟ ಯೋಚನೆ ಬರುತ್ತರಿ ಈ ಯೋಚನೆಗಳಲ್ಲಿ ಕೆಟ್ಟ ಯೋಚನೆ ಒಳ್ಳೆಯ ಯೋಚನೆ ಅಂತ ಏನಿಲ್ಲ ಯೋಚನೆ ಯೋಚನೆ ಅಷ್ಟೇ ಈಗ ನೋಡಿ ಮೋಡ ಕಾಣಿಸುತ್ತೆ ಒಬ್ರು ಹೇಳ್ತಾರೆ ಆ ಮೋಡ ಗಣೇಶನ ಥರ ಇದೆ ನೋಡ್ರಿ ಅಂತ ಇನ್ನೊಬ್ಬರು ಹೇಳ್ತಾರೆ ಇಲ್ಲ ರೀ ಆ ಮೋಡ ಆನೆ ಥರ ಇದೆ ಇನ್ನೊಬ್ರು ಹೇಳ್ತಾರೆ ಏ ಮೋಡ ಈಶ್ವರನ್ ಥರ ಇದೆ ಸೊ ಹಾಗಾದರೆ ಮೋಡ ಈಶ್ವರನೋ ಗಣೇಶನೋ ನಾನೇನೋ ಮೋಡ ಮೋಡ ಅಷ್ಟೇ ಸಾಗೆ ಹಾಗೆ ಯೋಚನೆ ಯೋಚನೆ ಅಷ್ಟೇ ಈ ಕೆಟ್ಟದ್ದು ಒಳ್ಳೆಯದು ಅನ್ನೋದು ಪ್ರಶ್ನೆ ಇಲ್ಲ ಎಲ್ಲರಿಗೂ ಈ ಥರದ್ದು ಕೆಟ್ಟದ್ದು ಒಳ್ಳೆಯ ಯೋಚನೆಗಳು ಎಲ್ಲರಿಗೂ ಬಂದು ಹೋಗುತ್ತೆ ಸೊ ಆದರೆ ನೀವು ಅದನ್ನು ಸುಮ್ಮನೆ ಅದರ ಜೊತೆ ಇರೋದನ್ನು ಕಲಿತ್ಕೊಂಡ್ರೆ ಅದು ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಸ್ವಲ್ಪ ದಿವಸದಲ್ಲಿ ಆ ಬರೋದು ಹೋಗೋದು ಕಡಿಮೆ ಆಗುತ್ತೆ ಆವಾಗ ನಿಮಗೆ ಈ ಸ್ಥಿತಿ ಇನ್ನೂ ಹೆಚ್ಚು ಹೆಚ್ಚು ನಿಮಗೆ ಗಾಢವಾಗಿ ಉಂಟಾಗಲಿಕ್ಕೆ ಶುರುವಾಗುತ್ತೆ ಈಗ ಯೋಚನೆಗಳು ನಿಂತ ಮೇಲೆ ಈ ಸಾಧನೆ ಏನಲ್ಲ ಭಾಳಷ್ಟು ಜನ ನಮಗೆ ಯೋಚನೆಗಳು ನಿಂತ ಮೇಲೆ ಈ ಸಾಧನೆ ಆಗುತ್ತೆ ಅಂತ ಕುಳಿತುಕೊಂಡರೆ ಅವ್ರಿಗೆ ಈ ಸಾಧನೆ ಆಗ್ತಾಯಿಲ್ಲ ಯಾರೋ ಒಬ್ಬನು ಸಮುದ್ರಕ್ಕೆ ಹೋದಂತೆ ಸ್ನಾನ ಮಾಡೋಣ ಅಂತ ಬೆಳಗ್ಗೆ ಸ್ನಾನ ಮಾಡಲಿಕ್ಕೆ ಹೋದವನು ಸಂಜೆವರೆಗೂ ಅಲ್ಲೇ ನಿಂತ್ಕೊಂಡಿದ್ದಂತೆ ಇವನೇನು ಗಮನಿಸಿರ್ತಕ್ಕಂಥ ಒಬ್ಬರು ಯಾರೋ ಕೇಳಿದ್ರೆ ಅಂತ ಸಂಜೆ ಅಲ್ಲ ನೀನು ಬೆಳಿಗ್ಗೆ ಬಂದೀಯಾ ಸಂಜೆವರೆಗೆ ಇಲ್ಲೇ ಯಾಕೆ ನಿಂತ್ಕೊಂಡೀಯ ಅಂತ ಕೇಳಿದಾಗ ಅವನು ಹೇಳಿದಂತೆ ಇಲ್ಲ ನಾನು ಸ್ನಾನ ಮಾಡ್ಬೇಕನ್ಕೊಂಡಿದ್ದೀನಿ ಅದಕ್ಕೆ ನಿಂತ್ಕೊಂಡಿದ್ದೀನಿ ಮತ್ತು ನೀನು ಬೆಳಗ್ಗಿನ ಮಾಡ್ಬೋದಾಗಿತ್ತಲ್ಲ ಇಲ್ಲ ಸಮುದ್ರದಲ್ಲಿ ಅಲೆಗಳು ಬರ್ತಾ ಇದೆಯಲ್ಲ ಈ ಅಲೆಗಳ ನಿಲ್ಲಿ ಅಂತ ನಾನು ನಿಂತ್ಕೊಂಡಿನಿ ಈ ಉಚಿತನ ಅಂದರೆ ಸಮುದ್ರದಲ್ಲಿ ಅಲೆಗಳು ನಿಲ್ಲಿಲ್ಲ ನಾವು ಸ್ನಾನವನ್ನು ಮಾಡಲಿಲ್ಲ ಹಾಗೆ ನಮ್ಮ ಯೋಚನೆಗಳು ನಿಲ್ಲಿಲ್ಲ ನಾವು ಧ್ಯಾನವನ್ನು ಅಥವಾ ಆಲ್ಫಸ್ಟೇಟನ್ನು ಅನುಭವಿಸಲಿಲ್ಲ ಕರೆಕ್ಟ್ ಆಲ್ಫಸ್ಟೇಟನ್ನು ಅನುಭವಿಸ್ಬೇಕಂತೇಳಿದ್ರೆ ಯೋಚನೆಗಳು ಬರಲಿ ಹೋಗಲಿ ನಾವು ಸಾಧನೆಯನ್ನು ಮಾಡಬೇಕು ಈಗ ನೋಡಿ ಯೋಚನೆಗಳು ಬರದೆ ಏನು ಹುಲಿ ಕರಡೆ ಬರುತ್ತಾ ಎಷ್ಟು ಯೋಚನೆಗಳು ಬರ್ಬೋದು ಅದು ಹತ್ತು ಬರ್ಬೋದು ಐವತ್ತು ಬರ್ಬೋದು ಸಾವಿರ ಬರ್ಬೋದು ಓಕೆ ನಾ ಯಾವ ಥರದ ಯೋಚನೆಗಳು ಬರುತ್ತೆ ಅಂದರೆ ಇಷ್ಟರಲ್ಲಿ ನಾವು ಏನೇನು ಅಲ್ಲ ಆದರೂ ಯೋಚನೆಗಳು ಬರುತ್ತೆ ಅಥವಾ ಏನೇನು ನೆನಪುಗಳಲ್ಲಿ ನಾವು ಇದ್ದೀವಿ ಅವುಗಳ ಯೋಚನೆಗಳು ಬರುತ್ತೆ ಅಥವಾ ಏನೇನು ಪ್ಲ್ಯಾನ್ನಲ್ಲಿದ್ದೀವಿ ಅವುಗಳ ಯೋಚನೆಗಳು ಬರುತ್ತೆ ಸಾವು ಬರುತ್ತೆ ಹೋಗುತ್ತೆ ಸ್ವಲ್ಪ ದಿವಸ ಈ ಸ್ಟೇಟಲ್ಲಿ ನಾವು ಇರೋದ್ರಿಂದ ಸೊ ಅದು ಬರುತ್ತೆ ಹೋಗುತ್ತೆ ಸ್ವಲ್ಪ ದಿವಸ ಈ ಸ್ಟೇಟಿಂದ ನಾವು ಅಲ್ಪಸ್ಟ್ ಸ್ಟೇಟಿಗೆ ಶಿಫ್ಟ್ ಆಗ್ತಾ ಹೋಗ್ತೀವಿ ಆವಾಗ ಆಟೋಮೆಟಿಕ್ಕಾಗಿ ಅದು ನಿಲ್ಲಕ್ಕೆ ಶುರುವಾಗುತ್ತೆ ಸೊ ಇದು ತುಂಬ 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 ಇಂಪಾರ್ಟೆಂಟ್ ಸೊ ಹಾಗಾದರೆ ಇದನ್ನು ನಾವು ಸೃಷ್ಟಿ ಮಾಡಿಕೊಳ್ಳೋದು ಈ ಸ್ಥಿತಿಯಲ್ಲಿ ನಾವು ಹಾಗಾದರೆ ಕೆಲಸ ಕಾರ್ಯಗಳು ಬರೀ ನಾವು ಈಗ ಕಣ್ಮುಚ್ಕೊಂಡು ಕುತ್ಕೊಂಡ್ರೆ ಈ ಸ್ಟೇಟ್ ಬರುತ್ತಾ ಅಥವಾ ಬೇರೆ ಸಮಯದಲ್ಲೂ ಈ ಸ್ಟೇಟಲ್ಲಿ ನಾವು ಇರ್ಬೋದಾ ಬೇರೆ ಸಮಯದಲ್ಲೂ ನಾವು ಈ ಸ್ಟೇಟಲ್ಲೇ ಇರ್ಬೋದು ಸೊ ಹಾಗಾದರೆ ಅಲ್ಲಿ ನಾವು ಯಾಗಿರಬೇಕು ಅದೇ ಆ್ಯಕ್ಚುಯಲ್ ಆಗಿರ್ತಕ್ಕಂಥ ಸೋಷಿಯಲ್ ಲೈಫ್ ಈ ಸೋಷಿಯಲ್ ಲೈಫಲ್ಲಿ ನೀವು ಈ ಬೇಸಿಕ್ ಸಾಧನವನ್ನು ಕಲ್ತ್ಕೊಂಡು ಇದನ್ನೇ ಇನ್ಕ್ರೀಸ್ ಮಾಡ್ಕೋತ ನಾವು ಹೋಗ್ಲಿಕ್ಕೆ ಶುರು ಮಾಡಿದ್ರೆ ಫೆಂಟಾಸ್ಟಿಕ್ ಆಗಿರ್ತಕ್ಕಂಥ ಒಂದು ಪ್ರೆಸೆಂಟೇಷನ್ನು ನಿಮ್ಮಿಂದ ಈ ಪ್ರಪಂಚದೊಳಗೆ ನಡೆಯುತ್ತೆ ನಿಮ್ಮ ಮಾತು ಬದಲಾಗುತ್ತೆ ನಿಮ್ಮ ನಡೆ ಬದಲಾಗುತ್ತೆ ನಿಮ್ಮ ಇರುವಿಕೆ ಬದಲಾಗುತ್ತೆ ನಿಮ್ಮ ವ್ಯಕ್ತಿತ್ವ ಬದಲಾಗುತ್ತೆ ಸೊ ಬಹುಶಃ ನಿಮ್ಮ ಪರ್ಸ್ನಾಲಿಟಿ ಅನ್ನೋದು ಎಲ್ಲರನ್ನು ಆಕರ್ಷಣೆ ಮಾಡುತ್ತೆ ಸೊ ಹಾಗಾದರೆ ಈ ಲೈಫಲ್ಲಿ ನಾವು ಇರೋದು ಹೇಗೆ ಅನ್ನೋದನ್ನು ನಾವು ಇವಾಗಿನಿಂದ ನೋಡೋಣ ಇದರಲ್ಲಿ ಅಂತ ಅಂತೇಳಿದ್ರೆ ನಾವು ಈಗ ಏನು ಮಾಡ್ತಾಯಿದ್ದೀವಿ ಸದನ್ನೆಲ್ಲ ಇಚ್ಛೆಪಟ್ಟು ಮಾಡುವಂಥ ಶಕ್ತಿ ಬಂದಿರುತ್ತೆ ಓಕೆ ಒಂದು ಆಸಕ್ತಿ ಇಟ್ಕೊಂಡು ಮಾಡೋದು ಇನ್ನೊಂದು ನಿರಾಸಕ್ತಿ ಈಗ ನಾನೆಲ್ಲ ಹೇಳ್ತಾ ಇದ್ದೀನಿ ನಿಮಗೆ ಸೊ ಇದನ್ನು ನಿಮಗೆ ನಿಮಗೆ ಮಾಡಬೇಕು ಅಂತ ಅನಿಸಿದರೆ ಅದು ನಾಯಕತ್ವ ಏನು ನಾನು ಹೇಳಿದ್ದೀನಿ ಅಂತ ನೀವು ಮಾಡ್ತಾ ಇದ್ರೆ ಅದು ಗುಲಾಮತ್ವ ಇತ್ತು ಡಿಫ್ರೆನ್ಸ್ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶ್ನಲ್ ವಿಡಿಯೋಸ್